ಬೆಳಗಾವಿಯ ಗ್ರೇಡ್ ಟು ತಹಸೀಲ್ದಾರ್ ಸಾವು ಪ್ರಕರಣಕ್ಕೆ ಈಗ ಒಂದು ರೀತಿ ಟ್ವಿಸ್ಟ್ ಸಿಕ್ಕಂತೆ ಕಾಣಿಸ್ತಾ ಇದೆ ಗ್ರೇಡ್ ಟು ತಹಸೀಲ್ದಾರ್ ಅಶೋಕ್ ಮಣ್ಣಿಕೇರಿ ಸಾವಿಗೆ ಒಂದು ಟ್ವಿಸ್ಟ್ ಸಿಕ್ಕಂತೆ ಕಾಣಿಸ್ತಾ ಇದೆ ಈ ಸಂಬಂಧ ಕುಟುಂಬಸ್ಥರು ಪೊಲೀಸ್ ಠಾಣೆ ಮೆಟ್ಲನ್ನು ಏರಿದ್ದಾರೆ ಬೆಳಗಾವಿ ಎ ಸಿ ಕಚೇರಿಯ ಗ್ರೇಡ್ ಟು ತಹಸೀಲ್ದಾರ್ ಅಶೋಕ್ ಮಣ್ಣಿಗೇರಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಶೋಕ್ ಮಣ್ಣಿಗೇರಿ ಪತ್ನಿ ಭೂಮಿ ಸಹೋದರ ಸ್ಯಾಮ್ಯುಯಲ್ ವಿರುದ್ಧ ಕೊಲೆ ಆರೋಪ ಈಗ ಕೇಳಿ ಬರ್ತಾ ಇದೆ ಬೆಳಗಾವಿಯ ಕಾಳಿ ಅಂಬರಾಯದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಅಶೋಕ್ ಮಣ್ಣಿಗೇರಿ ಕುಟುಂಬಸ್ಥರು ವಾಸ ಇದ್ದರು ತಡರಾತ್ರಿ ಹೃದಯಾಘಾತ ಆಗಿದೆ ಅಂತ ಆತನ ಪತ್ನಿ ಮತ್ತು ಸಹೋದರ ಖಾಸಗಿ ಆಸ್ಪತ್ರೆಗೆ ಕರೆದೊದಿದ್ರು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಅಶೋಕ್ ಮಣ್ಣಿಗಿರಿ ಮೃತಪಟ್ಟಿದ್ದಾರೆ ಅಶೋಕ್ ಸಾವಿನ ಬಗ್ಗೆ ಕುಟುಂಬಸ್ಥರು ತನಿಖೆಗೆ ಒತ್ತಾಯವನ್ನು ಮಾಡಿದ್ದಾರೆ ಬೆಳಗಾವಿಯ ಕ್ಯಾಂಪ್ ಠಾಣೆಗೆ ಅಶೋಕ್ ಮಣ್ಣಿಗೆರೆ ಸಹೋದರ ದೂರನ್ನು ನೀಡಿದ್ದಾರೆ ಬೆಳಗಾವಿಯ ಕ್ಯಾಂಪ್ ಠಾಣೆ ಎದುರು ಸ್ನೇಹಿತರು ಸಂಬಂಧಿಕರ ಜಮಾವಣೆ ಆಗಿತ್ತು ಇದೇ ವೇಳೆ ಪೊಲೀಸ್ ಠಾಣೆಗೆ ಬಂದಿದ್ದ ಮೃತ ಅಶೋಕ್ ಪತ್ನಿ ಭೂಮಿ ಅಶೋಕ್ ಪತ್ನಿಯ ಸಹೋದರ ಸ್ಯಾಮ್ಯುಯಲ್ ಮೇಲೆ ಹಲ್ಲೆ ಯತ್ನ ಕೂಡ ನಡೆದಿತ್ತು ತಕ್ಷಣ ಅಶೋಕ್ ಪತ್ನಿ ಭೂಮಿ ಮತ್ತು ಭೂಮಿಯ ಸಹೋದರ ಸ್ಯಾಮ್ಯುಯಲ್ರನ್ನು ಪೊಲೀಸರು ರಕ್ಷಣೆಯನ್ನು ಮಾಡಿ ಕರೆದಿದ್ದಾರೆ ತಮ್ಮನ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಅಶೋಕ್ ಮಣ್ಣಿಗೆ ಅಕ್ಕ ಗಿರಿಜಾ ಒತ್ತಾಯವನ್ನು ಮಾಡಿದ್ದಾರೆ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆ ಜೊತೆಗೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸಹಾಯ ಕೂಡ ಇವರು ಹಿಂದೆ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದಾಗ ಅವರ ಆಪ್ತ ಸಹಾಯಕರಾಗಿದ್ದರು ಅಶೋಕ್ ಮಣ್ಣಿಗೆರೆ ಅಕಾಲಿಕ ನಿಧನಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂತಾಪವನ್ನು ವ್ಯಕ್ತಪಡಿಸಿದರೆ ಆಸ್ಪತ್ರೆಗೂ ಕೂಡ ಅವರು ಭೇಟಿಯನ್ನು ಕೊಟ್ಟಿದ್ದರು ಈ ವೇಳೆ ಕುಟುಂಬದವರಿಗೆ ಅವರು ಸಾಂತ್ವನವನ್ನು ಹೇಳಿದರು ಅಶೋಕ್ ಮಣ್ಣಿಗೆರೆ ನಿಧನ ತೀವ್ರ ನೋವನ್ನು ಉಂಟು ಮಾಡಿದೆ ಅಪಾರ ಜ್ಞಾನ ಅನುಭವವುಳ್ಳ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ ಅಂತ ಸಚಿವೆ ಹೆಬ್ಬಾಳ್ಕರ್ ಕಂಬನಿಯನ್ನು ಮಿಡಿದಿದ್ದಾರೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತದೆ ಅಶೋಕ್ ಅವರ ಸಾವಿನಲ್ಲಿ ಸೊ ಹಾಗಾಗಿ ಪತ್ನಿ ಮತ್ತು ಪತ್ನಿಯ ಸಹೋದರ ವಿರುದ್ಧ ಈಗ ಅಶೋಕ್ ಅವರ ಕುಟುಂಬದವರು ಅವರ ಅಕ್ಕ ಆಗಿರ್ಬೋದು ಅಥವಾ ಅವರ ಕುಟುಂಬಸ್ಥರು ಈಗ ಸಂಶಯವನ್ನ ವ್ಯಕ್ತಪಡಿಸಿ ದೂರನ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಏನ್ ಕಾರಣ ಅಂತ ಗೊತ್ತಾಗುತ್ತೆ ತನಿಖೆ ಆದ್ಮೇಲೆ ಎಷ್ಟು ಇನ್ನು ಮುಂದಿನ ಸುದ್ದಿ ಹೋಗೋಣ ಸಿನಿಮಾ